ಅದರಿಂದ ಏನು ತೊಂದರೆ ಆಗುತ್ತೆ, ಯಾವ ರೀತಿ ಅದನ್ನು ಅವಾಯ್ಡ್ ಮಾಡಬೇಕು, ಬಿವೇರ್ ಆಫ್ ದ ಸೋಷಿಯಲ್ ಮೀಡಿಯಾಸ್ ಅಂತೇಳಿ ಅದನ್ನು ಒಂದು ಚಿತ್ರರೂಪದಲ್ಲಿ ತೋರಿಸಿದ್ದಾರೆ. ಡೈರೆಕ್ಷನ್ ಇರ್ಬೋದು, ಫೈಟಿಂಗ್ ಸೀನ್ಸ್ ಚೆನ್ನಾಗಿದೆ, ಒಂದು ಮೆಸೇಜ್ ವಾರಂಟೆಡ್ ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡ್ಬೋದು. ಇವತ್ತಿನ ಯೂತ್ಗೆ ಸೊ ಗೇಮಿಂದ ಅಡಿಟ್ ಆಗಾರೆ ಆಗಿರ್ಬೋದು, ಇನ್ನೊಂದು ಆ ಥರ ಕೆಲವೊಂದು ಸಮಾಜಕ್ಕೆ ಒಳ್ಳೆಯದೊಂದು ಮೆಸೇಜ್ಗಳು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಮೂವಿ, ಕಂಪ್ಲೀಟ್ ಚೆನ್ನಾಗಿದೆ, ಸಾಂಗ್ಸು ಫೈಟ್ಸು ಎಲ್ಲ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ ಮೂವಿ, ಹೆಣ್ಮಕ್ಳಿಗೆ ಒಳ್ಳೆ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದೊಂದು ಮೆಸೇಜ್ ಇದೆ. ಥ್ಯಾಂಕ್ ಯು, ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ ಫಿಲ್ಮ್ ತುಂಬ ಚೆನ್ನಾಗಿದೆ, ಒಂದು ಮೆಸೇಜ್ ಇದೆ, ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದ್ದೀವಿ ಅಲ್ಲಿ, ತುಂಬ ಚೆನ್ನಾಗಿದೆ. ಬಟ್ ಇದು ಒಂದು ಲೇಡಿ ಓರಿಯೆಂಟೆಡ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಕಲಿಬೇಕಾಗಿರೋ ತುಂಬ ಇದೆ. ಈಗಿನ ಒಂದು ಟ್ರೆಂಡ್ಗೆ ಇಂಪಾರ್ಟೆಂಟ್ ಆಗಿರೋಂಥ ಮೆಸೇಜ್ಗಳು ಇದರಲ್ಲಿ ನಮಗೆ ಸಿಕ್ಕಿದೆ. ಒಂದು ಗೇಮ್ ಶುರು ಆಗಿದ್ರೆ ಅದರಿಂದ ಏನೇನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇನ್ ದಿಸ್ ಫಿಲಮ್. ಸೊ ಲೇಡಿ ಆ್ಯಕ್ಷನ್ ಓರಿಯೆಂಟೆಡ್ ಫಿಲಮ್ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಬನ್ನಿ ಈ ಸಿನಿಮಾ ನೋಡಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಮ್ಮ ಇಮೇಲ್ ಸಿನಿಮಾ ಕನ್ನಡ ವರ್ಷನ್ ರಿಲೀಸ್ ಆಗಿದೆ ಥಿಯೇಟರ್ಸಲ್ಲಿ, ಬಹುಶಃ 85+ ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ ಇವತ್ತು ಆಲ್ ಓವರ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆ ಸಿನಿಮಾಗೆ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಗ್ತಾ ಇದೆ. ಇದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿ ಇರೋ ಡಿಸ್ಟ್ರಿಬ್ಯೂಟರ್ಸ್ ದಯಾನಂದ ಅವರು, ದಿಲೀಪ್ ಅವ್ರಿಗೆ ಥ್ಯಾಂಕ್ ಮಾಡಬೇಕು. ಯಾಕಂದರೆ ಇವತ್ತು ಬಹುಶಃ 13+ ಸಿನಿಮಾಗಳು ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ, ಕನ್ನಡದಲ್ಲಿ. ತುಂಬ ಖುಷಿ ಆಗುತ್ತೆ ಸಿನಿಮಾಗಳು ರಿಲೀಸ್ ಆದರೆ, ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಬೇಕು. ಬಟ್ ನಮ್ಮ ಸಿನಿಮಾಗೆ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಕ್ಕಿದ್ದಕ್ಕೆ ನಮ್ಮ ಕನ್ನಡ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಕೊಟ್ಟಿರೋದು ಪ್ರೀತಿ ವಿಶ್ವಾಸ, ಈ ಒಂದು ಸಿನಿಮಾನ ಇವತ್ತು ಇಷ್ಟು ಒಳ್ಳೆಯ ಮಟ್ಟಿಗೆ ಓಪನಿಂಗ್ ಸಿಕ್ಕಿದೆ, ಇದೇ ಥರ ಇರಲಿ. ನಮ್ಮ ಡೈರೆಕ್ಟರ್ ರಜನ್ ಅವರು ಫಸ್ಟ್ ಟೈಮ್ ನಮ್ಮ ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ತಮಿಳ್ ಅವರಿದ್ರೂ, ತಮಿಳ್ನಾಡು ಅವರಿದ್ರೂ ತುಂಬ ಪ್ರೀತಿ ಇದೆ ಅವ್ರಿಗೆ ಕರ್ನಾಟಕ ಮತ್ತು ಕನ್ನಡದ ಜನತೆ ಮೇಲೆ. ಸೊ ಅವ್ರಿಗೆ ನಿಮ್ಮ ಸಪೋರ್ಟ್ ಇರಲಿ, ಅವ್ರಿಗೂ ಮತ್ತು ಅವ್ರ ಫ್ಯಾಮಿಲಿಗೂ, ಅವ್ರ ವೈಫ್ಗೂ, ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಪ್ರೊಡ್ಯೂಸರ್. ಆ್ಯಂಡ್ ನಮ್ಮ ತಂಡ ಕಂಪ್ಲೀಟಾಗಿ ಎಲ್ಲರೂ ಆರ್ಟಿಸ್ಟ್ ಇದ್ದಾರೆ ಇಲ್ಲಿ, ಅವ್ರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ. ಯಾಕೆಂದರೆ ಎಲ್ಲರೂ ಅದ್ಭುತವಾಗಿರೋದು ವರ್ಕ್ ಮಾಡಿರೋದು. ಆ್ಯಂಡ್ ನಮ್ಮ ಡಿ ಒ ಪಿ ಸೆಲ್ವಮ್ ಅವರು ಅವ್ರದ್ದು ವರ್ಕ್ ತುಂಬ ಅದ್ಭುತವಾಗಿದೆ. ಎಲ್ಲ ಆರ್ಟಿಸ್ಟ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಿನಿಮಾ ನಾವು ಸಾಕಷ್ಟು ಆಬ್ಸ್ಟಿಕಲ್ಸ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ. ಯಾಕಂದರೆ ಈ ಥರ ಒಂದು ಸಬ್ಜೆಕ್ಟ್ ಆಚೆ ತರಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ಟುಡೇಸ್ ಡೇ ಆ್ಯಂಡ್ ಏಜ್, ಟುಡೇಸ್ ಟೆಕ್ನಾಲಜಿ ಈಸ್ ಎಫೆಕ್ಟಿಂಗ್ ಅಸ್, ಟೇಕಿಂಗ್ ಅ ಟೋಲ್ ಆನ್ ಅಸ್ ಇನ್ ಅ ವೆರಿ ಬಿಗ್ ವೇ. ಅದನ್ನು ಒಂದು ಸ್ಮಾರ್ಟ್ ಆಗಿರೋದು, ಎಮೋಷ್ನಲ್ ಆಗಿರೋದು ರೀತಿಯಲ್ಲಿ ತೋರಿಸ್ಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಅದನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ತುಂಬ ಧನ್ಯವಾದಗಳು. ಆ್ಯಕ್ಷನ್ಸ್ ಅಂತೂ ನೀವು ನೋಡಲೇಬೇಕು, ನೀವೆಲ್ಲರೂ ನನ್ನ ಮಾಡಿರೋ ಆ್ಯಕ್ಷನ್ಸ್ ಯಾವತ್ತೂ ಇಷ್ಟಪಡ್ತೀರಾ. ಸೊ ಅದನ್ನು ಥಿಯೇಟ್ರಲ್ಲಿ ನೋಡಿ ತುಂಬ ಖುಷಿ ಆಯಿತು. ಐ ಹ್ಯಾವ್ ಅ ಟ್ರೆಂಡ್, ನಾನು ಯಾವತ್ತು ನಾನು ಆಡಿಯನ್ಸಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಸಿನಿಮಾಗೆ. ಸೊ ಇವತ್ತು ನೋಡಿ ಎಲ್ಲ ಆಡಿಯನ್ಸಸ್ ರಿಯಾಕ್ಷನ್ ನೋಡಿ ತುಂಬ ಖುಷಿ ಆಯಿತು. ಆದಷ್ಟು ಬೇಗ ನಾವೆಲ್ಲ ಆಲ್ ಓವರ್ ಕರ್ನಾಟಕ ಥಿಯೇಟರ್ ರೌಂಡ್ಸಲ್ಲಿ ಬರ್ತೀವಿ, ಪ್ರಮೋಟ್ ಮಾಡ್ತೀವಿ ಸಿನಿಮಾನ. ಸೊ ಮತ್ತೊಮ್ಮೆ ತುಂಬ ಧನ್ಯವಾದಗಳು ನನ್ನೆಲ್ಲ ಮೀಡಿಯಾ ಫ್ರೆಂಡ್ಸ್ಗೆ. ಇದನ್ನು ಆದಷ್ಟು ಪ್ರಮೋಟ್ ಸಪೋರ್ಟ್ ಮಾಡಿ, ಯಾಕಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್ ವಿತ್ ಆಲ್ ದ ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಂಡ್ ಫನ್ ಎಲಿಮೆಂಟ್ಸ್. ಹಾಡು ಕೂಡ ಸೂಪರ್ ಹಿಟ್ ಆಗಿದೆ ನಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ದಟ್ ನೀವೆಲ್ಲರೂ ಬಂದಿದ್ದೀರಾ ಆ್ಯಂಡ್ ಈ ಸಿನಿಮಾನ ಪ್ರೋತ್ಸಾಹಿಸಿ. ಆ್ಯಂಡ್ ಆದಷ್ಟು ಬೇಗ ವಿಲ್ ಮೀಟ್ ಆನ್ ದ ಸಕ್ಸಸ್ ಫ್ರೆಸ್ ಮೀ. ಥ್ಯಾಂಕ್ ಯು, ನಮಸ್ಕಾರ. ಸರ್ ಆ್ಯಕ್ಚುಲಿ ಸೊ ಏನಾಗುತ್ತೆ ಸರ್, ಯಾವತ್ತು ಒಂದು ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಪ್ರೆಫರೆನ್ಸ್ ಆ್ಯಂಡ್ ಫಸ್ಟ್ ಸೆನ್ಸರ್ಶಿಪ್, ಇಫ್ ಇವನ್ ಇಫ್ ನೀವು ಒಟ್ಟಿಗೆ ಒಂದು 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಬೇಕು ಅಂತ ಹೊರಟ್ರೂ ಸೆನ್ಸರ್ಸಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಇರುತ್ತೆ. ಎವ್ರಿ ಸ್ಟೇಟ್ ಹ್ಯಾಸ್ ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ಸೊ ನಮ್ಮ ತಮಿಳ್ನಾಡಲ್ಲಿ ತಮಿಳ್ ಸ್ಟ್ರೇಟ್ ತಮಿಳ್ ಇರೋದ್ರಿಂದ ಇಟ್ ವಾಸ್ ಬೇರೆ ರೂಲ್ಸ್ ರೆಗ್ಯುಲೇಷನ್. ನಮ್ಮ ಕನ್ನಡದಲ್ಲಿ ಬೇರೆ ರೂಲ್ಸ್ ರೆಗ್ಯುಲೇಷನ್ಸ್, ಸೆನ್ಸರ್ ಬೋರ್ಡ್ ರೆಗ್ಯುಲೇಷನ್ಸ್ ಬೇರೆ ಥರ ಇರುತ್ತೆ. ಅದಕ್ಕೆ ಒಂದು ಚೂರು ಡಿಲೇ ಆಯಿತು. ಬಟ್ ಇಟ್ಸ್ ಬೆಟರ್ ಲೇಟ್ ದೆನ್ ನೆವರ್. ಆ್ಯಂಡ್ ಸಿನಿಮಾ ಒಂದು ವಾರ ಡಿಫ್ರೆನ್ಸಲ್ಲಿ ರಿಲೀಸ್ ಆದ್ರೂ ತಮಿಳ್ನಾಡುವಲ್ಲೂ ತುಂಬ ಚೆನ್ನಾಗಿ ರಿವ್ಯೂಸ್ ಬಂದಿದೆ ನಮಗೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ವಿ ರಿಲೀಸ್ ವಿತ್ ಸಮ್ ಬಿಗ್ ಫಿಲ್ಮ್ಸ್. ಆ ಸಿನಿಮಾಗಳು ಕೂಡ ನಮಗೆ ಪ್ರೋತ್ಸಾಹಿಸಿದ್ದಾರೆ, ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಟು ರಿಲೀಸ್ ವಿತ್ ದೆಮ್. ಸೊ ತುಂಬ ಖುಷಿ ಆಗುತ್ತೆ.
ಬೇರೆ ಏನಾದರೂ ಸರ್ ಸೋಲಂಗಾರ ಪ್ರಾಬ್ಲಮ್ ಏನಾದರೂ ಆಗ್ತಾ